ವಿಧಾನಸಭಾ ಚುನಾವಣೆ ಮತ ಎಣಿಕೆಯಲ್ಲಿ ವಂಚನೆ ನಡೆದಿದೆ. ಆಡಳಿತಾರೂಢ ಎನ್ಡಿಎ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ, ಕಿಶನ್ ಗಂಜ್ ಮತ್ತು ಸಕ್ರಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳು ಜಯ ಗಳಿಸಿದ್ದಾರೆ, ಆದರೂ ಅವರಿಗೆ ಪ್ರಮಾಣ ಪತ್ರ ನೀಡಿಲ್ಲ, ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡಲಾಗುತ್ತಿದೆ, ಜನರ ತೀರ್ಪನ್ನು ಅಪಹರಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಬುದಾಬಿಯಲ್ಲಿ ನಿರ್ಮಿಸಲಿರುವ ಮೊದಲ ಹಿಂದೂ ದೇವಾಲಯದ ವಿನ್ಯಾಸಗಳ ವಿಡಿಯೋವನ್ನು ದೇವಾಲಯದ ಸಂಘಟಕರು ಬಿಡುಗಡೆ ಮಾಡಿದ್ದಾರೆ. ದೇವಾಲಯದ ಗೋಡೆಗಳನ್ನು ಭಾರತೀಯ ಪುರಾಣ ಗ್ರಂಥಗಳು ಮತ್ತು ಮಹಾಕಾವ್ಯಗಳಿಂದ ಅಲಂಕರಿಸಲಾಗಿದೆ. ಈ ಬೃಹತ್ ಹಿಂದೂ ದೇವಾಲಯದ ಅಡಿಪಾಯವನ್ನು ಕಳೆದ ವರ್ಷ ಏಪ್ರಿಲ್ನಲ್ಲಿ ನೆರವೇರಿಸಲಾಗಿತ್ತು. ಈ ದೇವಾಲಯವು ವಿಶ್ವಶಾಂತಿ ಮತ್ತು ಸಾಮರಸ್ಯಕ್ಕೆ ಮೀಸಲಾಗಿರುವ ಆಧ್ಯಾತ್ಮಿಕ ಓಯಾಸಿಸ್ ಎಂದು ಹೇಳಲಾಗಿದೆ. ನಮ್ಮದೇ ದೇಶದ ಸಿಕ್ಕಿಂ ಪೆಲ್ಲಿಂಗ್ಗೆ ಹೋದರೆ ಗಾಜಿನ ಸ್ಕೈವಾಕ್ ಮೇಲೆ ನಡೆಯಬಹುದು. 137 ಅಡಿ ಎತ್ತರದ ಚೆನ್ರೆಜಿಂಗ್ ತೆರಳುವ ವೇಳೆ ಈ ಗಾಜಿನ ಲೋಕ ನೋಡಬಹುದಾಗಿದೆ. ಇನ್ನು ಪರ್ವತದ ಮೇಲಿಂದ ಗಾಜಿನ ಸ್ಕೈವಾಕ್ ಮೇಲೆ ನಡೆಯುವುದೇ ಒಂದು ರೋಮಾಂಚಕ ಅನುಭವ ನೀಡುತ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಇದು ತೆರೆದಿರುತ್ತದೆ. ಎನ್ನುವ ಆನೆಯೊಂದು ತನ್ನ ಮೊದಲನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡಿದೆ. ಈ ಆನೆ ಹೂ ಮುಡಿಗಿಟ್ಟು ಶಾಲು ಮೈಮೇಲೆ ತೊಟ್ಟ ದೊಡ್ಡದಾದ ಕೇಕ್ ಕಟ್ ಮಾಡಿದೆ. ಶ್ರೀಕುಟ್ಟಿ ಬರ್ತ್ಡೇ ಪಾರ್ಟಿಗೆ 15 ಆನೆಗಳು ಮತ್ತು ಜನರು ಬಂದಿದ್ದು ವಿಶೇಷವಾಗಿತ್ತು. ಹುಟ್ಟಿದ ಎರಡೇ ದಿನದಲ್ಲಿ ಶ್ರೀಕುಟ್ಟಿಗೆ ಗಾಯವಾಗಿತ್ತು. ಇದನ್ನು ಕಾಡಿನಿಂದ ರಕ್ಷಿಸಲಾಗಿತ್ತು. ಅರಣ್ಯ ಇಲಾಖೆಯ ಮುಖ್ಯ ಪಶುವೈದ್ಯ ಡಾಕ್ಟರ್ ಈಶ್ವರನ್ ಆನೆಗೆ ಚಿಕಿತ್ಸೆ ನೀಡಿದರು. ನಿಧಾನವಾಗಿ ಆನೆ ಚೇತರಿಸಿಕೊಂಡಿತು. ತಾಲೂಕು ದೇವರಗುಡ್ಡ ಗ್ರಾಮದಲ್ಲಿ ಪ್ರತಿ ವರ್ಷ ಮಾಲತೇಶ ದೇವರ ಕಾರ್ಣಿಕ ನೆರವೇರಿಸಲಾಗುತ್ತಿದೆ. ಇಂತಹ ಕಾರ್ಣಿಕದಲ್ಲಿ ನುಡಿದಂತಹ ಗೌರವಪ್ಪನ ನುಡಿ ವರ್ಷದ ಭವಿಷ್ಯವಾಣಿಯಾಗಿರುತ್ತದೆ ಎಂಬ ನಂಬಿಕೆ ಇದೆ. ಈ ವರ್ಷ ದಸರಾ ವೇಳೆ ನಡೆದ ಕಾರ್ಣಿಕದಲ್ಲಿ ವ್ಯಾಧಿ ಬೂದಿಯಾತಲೆ ಸೃಷ್ಟಿ ಸಿರಿಯಾತಲೆ ಪರಾಕಂತ ಹೊರವಯ್ಯ ಕಾರ್ಣಿಕ ನುಡಿದಿದ. ಇದು ಕೂಡ ನಿಜವಾಗಿದೆಯಂತೆ. ಅಟ್ಟಹಾಸ ಮೆರೆದಿದ್ದ ಕೊರೋನಾ ಈಗ ಕಡಿಮೆಯಾಗುತ್ತಿದ್ದು ಗೊರವಯ್ಯನ ಕಾರ್ಣಿಕ ಸತ್ಯವಾಗಿದೆ ಎನ್ನಲಾಗ್ತಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಹಂತ 3ರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮೂಲಕ ಸಂಸದೆ ಸುಮಲತಾ ಅಂಬರೀಶ್ ಚಾಲನೆ ನೀಡಿದರು. ಈ ವೇಳೆ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ಮುಖಂಡರಾದ ಮದನ್, ಸಿ ನಾಗರಾಜು, ಅತ್ತಿಗಾನಹಳ್ಳಿ ದೀಪು, ವಟ್ಟರಹಳ್ಳಿ ಕಾಳೇಗೌಡ, ಹುಲಿಕೆರೆ ಕುಮಾರ್, ಗುತ್ತಿಗೆದಾರ ಪ್ರಭಾಕರ್, ಇಲಾಖೆ ಇಂಜಿನಿಯರ್ಗಳು ಸೇರಿದಂತೆ ಇತರರಿದ್ದರು. ಮತಗಟ್ಟೆಯ ಸಮೀಕ್ಷೆಯನ್ನ ಬುಡಮೇಲಾಗಿಸಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಗೂ ಎನ್ಡಿಎ ಅಧಿಕಾರಕ್ಕೆ ಬಂದಿದೆ. ನಿತೀಶ್ ಕುಮಾರ್ ಮತ್ತೆ ಬಿಹಾರದ ಮುಖ್ಯಮಂತ್ರಿಯಾಗಿರುವುದು ಪಕ್ಕಾ ಎನ್ನಲಾಗಿದೆ. ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಜೈಭೇರಿ ಸಾಧಿಸಿದೆ. ಸಾಕಷ್ಟು ಏರಿಳಿತಗಳ ನಡುವೆಯೂ ಹಲವು ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿಸಿದ ಎನ್ಡಿಎ ಸತತ 14 ಗಂಟೆಗಳ ಮತ ಎಣಿಕೆಯ ಬಳಿಕ ಗೆಲುವಿನ ನಗು ಬೀರಿದೆ. ಇದರಿಂದ ಬಿಹಾರದ ಅತಿದೊಡ್ಡ ಪಕ್ಷವಾಗಿ ಆರ್ಜೆಡಿ ಹೊರಹೊಮ್ಮಿದರೂ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಪದವಿಯ ಕನಸು ಕನಸಾಗಿಯೇ ಉಳಿಯಲಿದೆ. ಬಿಜೆಪಿಯೊಂದಿಗೆ ಕೈಜೋಡಿಸಿರುವ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ಆಗುವುದು ಬಹುತೇಕ ಖಚಿತವಾಗಿದೆ. ಹಾಗೂ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಸೂರ್ಯಕುಮಾರ್ ಯಾದವ್ ಟೀಂ ಇಂಡಿಯಾಗೆ ಆಯ್ಕೆಯಾಗಿರಲಿಲ್ಲ. ಇದು ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ರಾಯಲ್ ಚಾಲೆಂಜರ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಯಕ ವಿರಾಟ್ ಕೊಹ್ಲಿ ಅವರನ್ನ ದಿಟ್ಟಿಸಿ ನೋಡಿ ಸಾಕಷ್ಟು ಸುದ್ದಿಯಾಗಿದರು. ಆದರೆ ಈಗ ಅವರು ನಾಯಕ ರೋಹಿತ್ ಶರ್ಮಾ ಅವರಿಗಾಗಿ ಮಾಡಿದ ತ್ಯಾಗದ ವಿಚಾರ ಸಾಕಷ್ಟು ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ.